ದಾವಣಗೆರೆಯ ಜಗಳೂರು ತಾಲೂಕಿನಾದ್ಯಂತ ಎಂಎನ್ಸಿಗಳು ಸ್ಥಾಪಿಸುತ್ತಿರುವ ಪವನ ವಿದ್ಯುತ್ ಮತ್ತು ಸೋಲಾರ್ ವಿದ್ಯುತ್ ಬೃಹತ್ ಘಟಕಗಳನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಸಮಿತಿ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಹೌದು, ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ವೃತ್ತದ ಅಂಬೇಡ್ಕರ್ ವೃತ್ತಗಳ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕಾಧ್ಯಕ್ಷ ಗಡಿಮಾಕುಂಟೆ ಬಸವರಾಜಪ್ಪ ಮಾತನಾಡಿ, ಸಂಘಟನೆಯ ಪದಾಧಿಕಾರಿಗಳಾದ ಜಯರಾಯಮ್ಮಪ್ಪ, ಲೋಕೇಶ್, ಶಂಕರನಾಯಕ, ಪಾಲನಾಯಕ, ಮಲ್ಲಿಕಾರ್ಜುನಪ್ಪ, ಮಹಾಂತೇಶ್, ತಿಪ್ಪೇಸ್ವಾಮಿ, ಒನ್ನೂರಲ್ಲಿ ರಂಗಪ್ಪ, ನಾಗರಾಜ್, ಮಹಂತಪ್ಪ, ಹೇಮರೆಡ್ಡಿ, ರಂಗಪ್ಪ, ಮಂಜಪ್ಪ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿದರು. ವೇದಮೂರ್ತಿ, NK24 ನ್ಯೂಸ್ ಬ್ಯೂರೋ, ದಾವಣಗೆರೆ. ಕರ್ನಾಟಕ ರಾಜ್ಯ ಸಂಘಕ್ಕೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಏಕೆ ಬೇಕು, ಏಕೆ ಬೇಕು, ಏಕೆ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ,